ಎಸ್ ಇನ್ನು ಮುಂದಿನ ವಿಧಾನಸಭಾ ಕ್ಷೇತ್ರ ಹೊಳಲ್ಕೆರೆ ವಿಧಾನಸಭಾ ಕ್ಷೇತ್ರ ಚಿತ್ರದುರ್ಗದ ಜಿಲ್ಲೆ ಕೊನೆ ಕ್ಷೇತ್ರ ಇದು ಸೊ ಬಿ ಜೆ ಪಿಯಿಂದ ಎಂ ಚಂದ್ರಪ್ಪ ಅವರು ಸೊ ಸಿಟಿಂಗ್ ಎಮ್ ಎಲ್ ಎ ಅವ್ರಿಗೆ ಟಿಕೆಟ್ ಕನ್ಫರ್ಮು ಅದರಲ್ಲೇನು ಡೌಟ್ ಇಲ್ಲ ಸದ್ಯಕ್ಕೆ ಎಮ್ ಚಂದ್ರಪ್ಪ ಅವ್ರಿಗೆ ಅಲ್ಲೇನು ಪೈಪೋಟಿ ಕೊಡುವಂಥದ್ದು ನಾಯಕರಿಲ್ಲ ಈಗ ಬಿ ಜೆ ಪಿಯಿಂದ ಎಮ್ ಚಂದ್ರಪ್ಪ ಕಾಂಗ್ರೆಸ್ನಿಂದ ಆಂಜನೇಯ ಮಾಜಿ ಮಿನಿಸ್ಟ್ರು ಅವ್ರ ಕ್ಷೇತ್ರ ಅದು ಅವರೇ ಟಿಕೆಟ್ ಕೊಡಿ ಅಂತ ಕೇಳ್ತಿದ್ದಾರೆ ಬಟ್ ಆಂಜನೇಯರು ಟಿಕೆಟ್ ಬೇಡ ನನಗೆ ಟಿಕೆಟ್ ಕೊಡಿ ಅಂತ ಸವಿತಾ ರಘು ಅವರು ಟಿಕೆಟ್ ಕೇಳ್ತಾರೆ ಜಿಲ್ಲಾ ಪಂಚಾಯಿತಿಯ ಸದಸ್ಯರಾಗಿದ್ದರು ಸೊ ಹಾಗಾಗಿ ನನಗೆ ಟಿಕೆಟ್ ಕಡೆ ಅಂತ ಸವಿತಾ ಅವರು ಕೇಳ್ತಾ ಇದ್ದಾರೆ ಇನ್ನು ಜೆ ಡಿ ಇಂದ ಮಂಜುನಾಥ್ ಅಥವಾ ಮಳೆನಲ್ಲಿ ವೆಂಕಟೇಶ್ ಆಕಾಂಕ್ಷಿಗಳಾಗಿದ್ದಾರೆ ನೋಡ್ಬೇಕು ಯಾರಿಗೆ ಟಿಕೆಟ್ ಕೊಡ್ತಾರೆ ಅಂತ ಬಟ್ ಈ ಕ್ಷೇತ್ರ ಹೊಳಲ್ಕೆರೆ ಕ್ಷೇತ್ರ ಸದ್ಯಕ್ಕೆ ನಮ್ಮ ಕರ್ನಾಟಕ ಟಿ ವಿಯ ಜನವರಿ ಸರ್ವೆ ಪ್ರಕಾರ ಬಿ ಜೆ ಪಿ ಎಮ್ ಚಂದ್ರಪ್ಪ ಅವರು ಮುನ್ನಡೆಯನ್ನು ಕಾಯ್ದುಕೊಂಡಿದ್ದಾರೆ ಕಾಂಗ್ರೆಸ್ನಲ್ಲಿ ಗೊಂದಲ ಇದೆ ಯಾರಕ್ಕೆ ಟಿಕೆಟ್ ಕೊಡಬೇಕು ಅಂತ ಆಂಜನೇಯವ್ರಿಗೆ ಟಿಕೆಟ್ ಕೊಟ್ಟರೆ ಇನ್ನೂ ಈಸಿ ಆಗುತ್ತೆ ನಾನು ಗೆಲ್ತೀನಿ ಅಂತ ಎಂ ಚಂದ್ರಪ್ಪ ಅವರು ಹೇಳ್ತಿದಾರಂತೆ ಜೊತೆಗೆ ಆ ಒಂದು ಕ್ಷೇತ್ರದಲ್ಲಿ ಕೆಲವೊಂದಿಷ್ಟು ರಸ್ತೆಗಳ ವಿಚಾರವಾಗಿ ಚಂದ್ರಪ್ಪನವ್ರ ಬಗ್ಗೆ ತುಂಬಾ ಅಪಾರವಾದ ಒಲವಿದೆ ರಸ್ತೆಗಳು ರಾಜ ಅಂತ ಕರೀತಾರಂತೆ ಇವ್ರನ್ನ ಚಂದ್ರಪ್ಪ ಅವ್ರನ್ನ ಹಾಗಾಗಿ ಕರ್ನಾಟಕ ಟಿವಿಯ ಈ ಒಂದು ನಮ್ಮ ಜನವರಿ ಸರ್ವೆಯಲ್ಲಿ ಚಂದ್ರಪ್ಪ ಅವರು ಪಿಯಿಂದ ಹೊಳಲ್ಕೆರೆ ವಿಧಾನಸಭಾ ಕ್ಷೇತ್ರದಲ್ಲಿ ಮುನ್ನಡೆಯನ್ನ ಕಾಯ್ದುಕೊಂಡಿದ್ದಾರೆ ಶಿವ ಒಳಲ್ಕೆರೆ ವಿಧಾನಸಭಾ ಕ್ಷೇತ್ರ ಚಂದ್ರಪ್ಪ ಚಂದ್ರಪ್ಪ ಅವರು ಬಿಜೆಪಿಯಿಂದ ಎಂಟರಲ್ಲಿ ಎಲ್ ಎ ನಂತರ ಆಂಜನೇಯ ಗೆದ್ರು ಆ ಹದ್ಮೂರ ಸೌತಾಗ ಕೆಜೆಪಿ ಕಂಟೆಸ್ಟ್ ಮಾಡಿ ಒಳ್ಳೆ ಓಟ ಪಡ್ಕೊಂಡಿರು ಚಂದ್ರಪ್ಪ ಅಂಡ್ ಚಂದ್ರಪ್ಪ ಸಿಟ್ಟಿಂಗ್ ಗೆದ್ದ ಮೇಲೆ ಏನು ಮನೇಲಿ ಗೊತ್ತಿಲ್ಲ ಬೇರೆ ಅವ್ರ ತರ ಕತೆ ಹೇಳ್ಕೊಂಡು ನೋಡಿ ಚಿತ್ರದುರ್ಗದಲ್ಲಿ ತಿಪ್ಪಾರೆಡ್ಡಿ ಮತ್ತೆ ಇವರು ಪೂರ್ಣಿಮಾ ಕೆಲಸ ಮಾಡ್ತಾರೆ ರಾಮುಲು ಕೆಲಸ ಮಾಡ್ತಾರ ಗೂಳಿ ಎಟ್ಟಿಗ್ ಅವ್ರ ಪಾರ್ಟಿ ಅವರೇ ಪಾಪ ಅವಳಿ ಸೊ ಚಂದ್ರಪ್ಪ ಕೆಲಸ ಮಾಡಿದಾರೆ ಹೇಳಿದಾರಲ್ಲ ಅಂದೇನು ರೋಡ್ ರೋಡ್ ಮಾಡ್ಕೆ ಅಲ್ಲಿ ಸಿರಿಗೆರೆ ತೆರಳಬಾಳು ಮಠ ಇದೆಯಲ್ಲ ಶಿವಮೂರ್ತಿ ಶಿವಾಚಾರ್ಯ ಸ್ವಾಮಿಗಳು ಸೇರ್ಕೊಂಡು ಕೆಲವೊಂದಿಷ್ಟು ಭರಸಾಗರ ಭಾಗದಲ್ಲಿ ಕೆರೆಗಳನ್ನ ಜಾಸ್ತಿ ತುಂಬಿಸಿದ್ರು ಅನ್ನೋ ಒಂದು ಪ್ಲಸ್ ಪಾಯಿಂಟ್ ಅವ್ರಿಗೆ ಕೆಲಸ ಮಾಡಿದ್ರೆ ಜನ ಮೆಚ್ಕತಾರೆ ಅದಕ್ಕೇನಂತೆ ಹ್ಮ್ ಕೆಲ್ಸಗಾರರಿಗೆಲ್ಲಾ ಓಟ್ ಹಾಕ್ತಾರೆ ಗೌರವ ನಡ್ಸ್ಕೊಂಡು ನಡ್ಕೊಂಡು ತಗ್ಗಿ ಬಗ್ಗಿ ಹೋಗ್ಬೇಕಷ್ಟ ರಾಜಕೀಯದಲ್ಲಿ ಇಲ್ಲ ಆಂಜನೇಯ ಈಗ ಹೇಳಿದ್ರ ಇಲ್ಲೇ ಇನ್ನೊಂದು ಕ್ಯಾಂಡಿಡೇಟ್ ಸವಿತರ್ ಹಾಗೂ ಜಿಲ್ಲಾ ಪಂಚಾಯತ್ ಎಕ್ಸ್ ಮೆಂಬರ್ ಅವ್ರ ಕೇಳ್ತಾವ್ರೆ ಹ್ಮ್ ಹ್ಮ್ ಸರಿನಾ ಆಂಜನೇಯ ಅಲ್ಲಿ ಏನೋ ಬಸವರಾಜನ್ ಟಿಕೆಟ್ ಕೊಡ್ತೀನಿ ಅಂತ ಹೋಗೋರಿ ನೀವು ಹಾ ಹೌದೌದು ದುರ್ಗದಲ್ಲಿ ಇಲ್ಲೇ ಅಲ್ಲಾಡ್ತೈತೆ ಬುಡ ಅವ್ರದ್ದು ಅಂಜನಯ್ಯನವ್ರದ್ದು ಇನ್ ಜೆಡಿಎಸ್ ಇಂದ ಮಂಜುನಾಥ್ ಮಳೆನಳ್ಳಿ ವೆಂಕಟೇಶ್ ಇದ್ದಾರೆ ಕಾಂಗ್ರೆಸ್ ನಲ್ಲಿ ಗೊಂದಲ ಜೆ ಡಿ ಎಸ್ ಇಲ್ಲಿಗೆ ಪ್ರಬಲ ಹೋರಾಟ ಕೊಡುವಂತ ಶಕ್ತಿ ಇಲ್ಲದ ಕಾರಣ ಚಂದ್ರಪ್ಪನವರು ಹರ ಇರುವ ಒಳಲ್ಕೆರೆಯಲ್ಲಿ ಓಡಾಡ್ಕೊಂಡು ಚುನಾವಣೆ ಗೆಲ್ಬಹುದು ಅಂತವ್ರೆ ಕಾಂಗ್ರೆಸ್ ಯಾರು ಕ್ಯಾಂಡಿಡೇಟ್ ಅನ್ನು ನಿರ್ಧಾರ ಆಗೋದ್ರ ಮೇಲೆ ಮುಂದಿನ ಚಿತ್ರಣ ಬರುತ್ತೆ ಚಂದ್ರಪ್ಪ ಕೆಲಸಗಾರ ಈ ಚುನಾವಣೆ ನಡೀತದೆ ಏನು ಸಮಸ್ಯೆ ಆಂಜನೇಯ ಅವ್ರು ಕೊಟ್ಟರೆ ಸವಿತಾರಿಗೂ ಮಾಡ್ತಾರೆ ಸವಿತಾರಿಗೂ ಕೊಟ್ಟರೆ ಆಂಜನೇಯ ಅಡ್ವಾಟ್ ಆಂಜನೇಯ ಏನೋ ಕ್ಷೇತ್ರ ಬದಲಾವಣೆ ಮಾಡ್ಬೇಕಂತ ಇದಾರೆ ಅಂತಪ್ಪ ಗದಗ್ನ ಶಿರಾಟ್ಟಿಗೆ ಹೋಗುವಂತ ಪ್ಲಾನ್ ಏನೋ ಇದೆ ಅಂತ ಒಂದು ಚಾನ್ಸಸ್ ಕೇಳ್ಬಿಟ್ವಿ ನಾವು ಅಲ್ಲೇನೋ ಕ್ಷೇತ್ರ ಹುಡುಕಾಟ ಮಾಡ್ತಾರಂತೆ ಅಲ್ಲೇನೋ ಏನು ಕಾಂಗ್ರೆಸ್ ಅಭ್ಯರ್ಥಿ ಇಲ್ಲ ದುಡ್ಡು ಬೇರೆ ಖರ್ಚು ಕಮ್ಮಿ ಅಂತ ಹೇಳಿ ಏನ್ ಮಾತ ಹೇಳಿದ್ರಿ ಸಮರ್ಥ ಕಾಂಗ್ರೆಸ್ ಅಭ್ಯರ್ಥಿ ಏನೋ ದುಡ್ಡನ್ನ ಖರ್ಚು ಮಾಡಬಹುದು ಅಂತ ಒಳಕೆರೆಗೆ ಆಂಜನೇಯ ಸಮರ್ಥ ಅಲ್ವೇ ಇಲ್ಲಿ ನಾನು ನಿಮ್ಮದಕ್ಕೆ ಬರ್ತಾನೆ ಶಿರಾಟಿಯಲ್ಲಿ ಕಾಂಗ್ರೆಸ್ಗೆ ಸಮರ್ಥ ಅಭ್ಯರ್ಥಿ ಇಲ್ಲದ ಕಾರಣ ಆಂಜನೇಯ ವಯ್ತಾವ್ರಂತೆ ಅಂತೆ ಅಂತೆ ಇಲ್ಲಿ ಒಳಕೆರೆ ಇವ್ರ ಸಮರ್ಥ ಅಲ್ವೇ ಹ್ಮ್ ಅಲ್ಲಿ ಗೆಲ್ಸ್ಬೇಕು ಅಲ್ಲಿ ಗೆಲ್ಸಣ ಅಂತ ಅಲ್ಲಿ ಬಿಜೆಪಿ ಸ್ವಲ್ಪ ಸ್ಟಾಂಗ್ ಇದೆ ಇಲ್ಲಿ ಬಿಜೆಪಿ ಕಷ್ಟ ಇದೆ ಅದಕ್ಕೆ ಸ್ವಲ್ಪ ಕಷ್ಟ ಇದೆ ಗೆಲ್ ನೋಡ್ಕೊಂಡು ಚೇಂಜ್ ಮಾಡೋಣ ಚಂದ್ರಪ್ಪ ವಿರೋಧ ಗೆಲ್ಲಕ್ಕಾಗಲ್ಲ ಅಂತ ಹೋಳ್ತಾರ ಹೆಂಗೆ ಮೇ ಅನ್ಸುತ್ತೆ ನಿಮ್ಗೆ ಈ ವೇಳೆ ಸತ್ಯ ಆದ್ರೆ ಈ ಮಾತು ಸರಿ ನಾವು ಸರ್ವೆ ಟ್ರೆಂಡ್ ಟೈಮ್ ಅಲ್ಲಿ ಈ ಮಾತು ಕೇಳಬಹುದು ಕಾಂಗ್ರೆಸ್ ಅಲ್ಲಿ ಇಬ್ರು ಕೂಡ ಪ್ರಬಲ ಆಸ್ಪತ್ರೆಗಳು ಆಂಜನೇಯ ಎದೆ ತೆಟ್ಕಂಡ್ ಹಂಗೆ ಟಿಕೆಟ್ ಅಂತ ಹೇಳುವಂತ ಸನ್ನಿವೇಶ ಇಲ್ಲ 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 ಸೊ ಹಂಗಾಗಿ ಇಬ್ಬರುದು ಸವಿತಾರಾಗೂ ಒಂದು ಆಂಜನೇಯ ನಡುವೆ ಇದೆ ಸೊ ಇವರಿಬ್ರು ಇದು ಚಂದ್ರಪ್ಪ ನಡಿನ ಚುನಾವಣೆ ನಂದೇ ಹೆಚ್ಚು ಕಮ್ಮಿ ಆದ್ರೂ ಮಿನಿಸ್ಟರ್ ಆ ಬಿಡು ಅಂತ ಚಂದ್ರಪ್ಪನವರು ಹೋಯ್ತಾ ಇರೋ ಕಾಣ್ತಾ ಇದೆ ಕರ್ನಾಟಕ ಟಿವೆ ಜನವರಿ ಒಂದು ಟ್ರೆಂಡ್ ನ ಪ್ರಕಾರ ಒಳಲ್ಕೆರೆಯಲ್ಲಿ ಬಿಜೆಪಿಯ ಚಂದ್ರಪ್ಪ ಮುನ್ನಡೆಯನ್ನ ಕಾಯ್ದುಕೊಂಡಿದ್ದಾರೆ ಎಸ್ ವೀಕ್ಷಕರೇ ಒಟ್ಟಾರೆ ಚಿತ್ರದುರ್ಗ ಜಿಲ್ಲೆಯ ಆರು ವಿಧಾನಸಭಾ ಕ್ಷೇತ್ರಗಳಲ್ಲಿ ಒಂದು ಒಳಲ್ಕೆರೆ ಮತ್ತೊಂದು ಚಿತ್ರದುರ್ಗ ಎರಡೂ ಕ್ಷೇತ್ರಗಳಲ್ಲಿ ಬಿಜೆಪಿ ಹಾಗೆ ಮೊಳಕಾಲ್ಮುರ್ ನಲ್ಲಿ ಅಜ್ಜ ಅಂದ್ರೆ ತಿಪ್ಪಸ್ವಾಮಿ ಕಾಂಗ್ರೆಸ್ನಿಂದ ಹಾಗೆ ಚಳ್ಳಕೆರೆಯಲ್ಲಿ ಜೆ ಡಿ ಎಸ್ ನ ರವೀಶ್ ಕುಮಾರ್ ಹಿರಿಯೂರಲ್ಲಿ ಕಾಂಗ್ರೆಸ್ ಸುಧಾಕರ್ ಹೊಸದುರ್ಗದಲ್ಲಿ ಕಾಂಗ್ರೆಸ್ ಗೋವಿಂದಪ್ಪ ಮುನ್ನಡೆಯನ್ನು ಕಾಯ್ದುಕೊಂಡಿದ್ದಾರೆ ಒಟ್ಟಾರೆಯಾಗಿ ಜಿಲ್ಲೆಯಲ್ಲಿ ಚಿತ್ರದುರ್ಗ ಜಿಲ್ಲೆಯ ಆರು ವಿಧಾನಸಭಾ ಕ್ಷೇತ್ರಗಳಲ್ಲಿ ಬಿಜೆಪಿ ಎರಡರಲ್ಲಿ ಕಾಂಗ್ರೆಸ್ ಮೂರರಲ್ಲಿ ಜೆಡಿಎಸ್ ಒಂದರಲ್ಲಿ ಮುನ್ನಡೆಯನ್ನ ಕಾಯ್ದುಕೊಂಡು ಕಾಯ್ದುಕೊಂಡಿದೆ ನಾನು ಜಿನಿ ಪೌಡರು ಒಂದು ನಾಲ್ಕು ವರ್ಷಗಳಿಂದ ಯೂಸ್ ಮಾಡೀನಿ ಒಳ್ಳೆಯ ಒಂದು ನ್ಯೂಟ್ರಿಷನ್ ಫುಡ್ ಇದು ಯಾಕಂದ್ರೆ ರೈತರು ಬೆಳೆದಂಥ ಎಲ್ಲ ಸಿರಿಧಾನ್ಯಗಳನ್ನು ಕೂಡಿಸಿ ಒಂದು ಮಿಲೆಟ್ ಅದನ್ನು ನಾನು ಯೂಸ್ ಮಾಡೀನಿ ಯಾರಾದರೂ ಕೂಡ ಎಲ್ಲರೂ ಕೂಡ ಇದನ್ನು ಯೂಸ್ ಮಾಡಬೇಕು ಯಾವಾಗ ಯಾಕಂದರೆ ಇವತ್ತಿನ ಆಹಾರ ಪದ್ಧತಿ ಎಲ್ಲ ಹೋಗ್ಯದ ಅದಕ್ಕಿಂತ ನ್ಯೂಟ್ರಿಷನ್ ಫುಡ್ ತಗೊಳ್ಳೋದ್ರಿಂದ ನಮಗೆ ದೇಹಕ್ಕೆ ಬೇಕಾದ ಅಗತ್ಯ ಪೋಷಕಾಂಶಗಳು ಸಿಗೋದ್ರ ಜೊತೆಗೆ ನಮಗೆ ಇವತ್ತು ಏನು ಸಾಕಷ್ಟು ಸಾಂಕ್ರಾಮಿಕ ರೋಗಗಳಾಗಿವು ಅನೇಕ ಥರದ ಕಾಯಿಲೆಗಳಿಗೆ ಇದು ರಾಮಬಾಣ ಅಂತ ಹೇಳ್ಬೋದು ಒಳ್ಳೆಯ ಫುಡ್ ಅಂತ ನಾನು ಹೇಳಬೋದು